ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕದಲ್ಲಿ ಬಹಳ ಫೇಮಸ್ ಆಗಿರೋದು ಮಾತಿನ ಮಲ್ಲಿ ಬಿಜಿಲಿ ಪಟಾಕಿ ಓಡಾಡುವ ಗೊಂಬೆ ವಂಶಿಕಾ ಮಾಸ್ಟರ್ ಆನಂದ್ ಮತ್ತು ಯಶಸ್ವಿನಿ ದಂಪತಿಯ ಈ ಮುತ್ತು ಮಗಳು ವಂಶಿಕಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಜಿಲಿ ಎಂದೇ ಫೇಮಸ್ ಆಗಿದ್ದಾಳೆ ಈ ಮುತ್ತುಗೊಂಬೆ ಮಾತನಾಡುವ ಮಾತುಗಳನ್ನ ಕೇಳಿ ಎಲ್ಲರೂ ಫೇದ ಆಗಿದ್ರು ವಂಶಿಕಾ ಪಟಪಟ ಅಂತ ಮಾತನಾಡೋದು ಗೌರಿ ಗಣೇಶ ಸಿನಿಮಾದಲ್ಲಿ ಆನಂದ್ ಅವರು ಮಾತನಾಡಿದ್ದನ್ನ ನೆನಪಿಸುವಂತೆ ಇತ್ತು ನನ್ನಮ್ಮ ಸೂಪರ್ ಸ್ಟಾರ್ ನ ಮೊದಲ ಎಪಿಸೋಡ್ ನ ಶೋ ಸ್ಟೀಲರ್ ಆಗಿತ್ತು ವಂಶಿಕಾ ಅಪ್ಪ ಅಮ್ಮನ ಬಗ್ಗೆ ಮಾತನಾಡಿ ಮನೆಯಲ್ಲಿ ನಡೆಯುವ ವಿಚಾರವನ್ನೆಲ್ಲ ಹೇಳಿ ಆ ಮುತ್ತು ಮಾತು ಅದರಲ್ಲಿನ ತಮಾಷೆ ಎಲ್ಲವನ್ನ ಪ್ರತಿಯೊಬ್ಬರು ಇಷ್ಟಪಟ್ಟು ಎಂಜಾಯ್ ಮಾಡಿದ್ದಾರೆ ಶೋ ನಿರೂಪಕಿ ಅನುಪಮ್ಮ ಗೌಡ ಜಡ್ಜ್ಗಳಾದ ಸೃಜನ್ ಲೋಕೇಶ್ ತಾರಮ್ಮ ನಟಿ ಅನುಪ್ರಭಾಕರ್ ಎಲ್ಲರೂ ವಂಶಿಕಾ ಮಾತಿಗೆ ಬಹಳಷ್ಟು ನಕರು ವಂಶಿ ಈ ಶೋನ ವಿನ್ನರ್ ಆಗಬೇಕು ಅನ್ನೋದು ಹಲವರ ಆಸೆಯಾಗಿತ್ತು ಇದೀಗ ವಂಶಿ ಅಭಿಮಾನಿಗಳ ಆಸೆ ನೆರವೇರಿದೆ ಸಿಕ್ಕಿರುವ ಮಾಹಿತಿ ಮೂಲಕ ವಂಶಿಕ ಅಂಜನಿ ಕಶ್ಯಪ ವಿನ್ನರ್ ಆಗಿ ಹೊರಹೊಮ್ಮಿದ್ದಾಳೆ ವಂಶಿಕಾ ಮತ್ತು ಆರ್ಯ ಶ್ರೀರಾಮ್ ಇಬ್ಬರು ಸಹ ವಿನ್ನರ್ಗಳಾಗಿದ್ದಾರೆ ಎಂದು ಮಾಹಿತಿ ಸಿಕ್ಕಿದೆ ಆದರೆ ಇದು ಖಚಿತವಾದ ಮಾಹಿತಿಯೋ ಅಥವಾ ಸುಳ್ಳೋ ಎನ್ನುವುದು ಸರಿಯಾಗಿ ತಿಳಿದು ಬಂದಿಲ್ಲ ಹಾಗಾಗಿ ಪೂರ್ತಿ ಗ್ರ್ಯಾಂಡ್ ಫಿನಾಲೆ ಮುಗಿಯುವವರೆಗೂ ಕಾಯಬೇಕಿದೆ ಏನು ನಿಮ್ಮ ಪ್ರಕಾರ ಯಾರು ವಿನರ್ ಆಗಬೇಕು ಕಮೆಂಟ್ ಮಾಡಿ ಥ್ಯಾಂಕ್ ಯು